ಎನಮ್ಮನ್ ನ್ಯೂಸ್ಗೆ ಸ್ವಾಗತ. ವಿಧಾನ ಪರಿಷತ್ ಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರ ಆರಂಭ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಕ್ಷೇತ್ರದ ಚುನಾವಣೆಯ ಪ್ರಕ್ರಿಯೆ ಮುಗಿದು ಮತ ಎಣಿಕೆಗೆ ಗಂಟೆಗಳು ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಆಯಾ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಆರಂಭ ಮಾಡಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದರೂ ಬಹುತೇಕ ಪೈಪೋಟಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಪಕ್ಷಗಳಿಗೆ ಇದೆ ಎಂದು ಮೇಲ್ನೋಟಕ್ಕೆ ಕಾಣಿಸುತ್ತಿದ್ದರೂ ಬಿಜೆಪಿ ಸಹ ನಾವೇನು ಕಡಿಮೆ ಇಲ್ಲ, ಗೆಲುವಿನ ಹಂತಕ್ಕೆ ತಲುಪಿರುವುದಾಗಿ ಹೇಳುತ್ತಿದ್ದು ಯಾರಿಗೆ ಗೆಲುವು ಯಾರಿಗೆ ಸೋಲು, ಮೂರು ಪಕ್ಷಗಳು ಕ್ರಮವಾಗಿ ಯಾವ ಸ್ಥಾನದಲ್ಲಿ ಇರುತ್ತಾರೆ ಎಂಬ ಚರ್ಚೆಗಳು ಸಹ ನಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ತಾಲೂಕಿನಲ್ಲಿ ನಮಗೆ ಇಂತಿಷ್ಟೇ ಮತಗಳು ಲಭಿಸುತ್ತವೆ, ಗೆಲುವು ನಮ್ಮದೇ ಎಂದು ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಅದೇ ರೀತಿ ಜೆಡಿಎಸ್ ಪಕ್ಷ ಸಹ ತಾಲೂಕಿನಾದ್ಯಂತ ಲೆಕ್ಕಾಚಾರ ಮಾಡಿ ನಮಗೆ ಇಷ್ಟೇ ಮತಗಳು ಬರುತ್ತವೆ, ಗೆಲುವು ನಮ್ಮದೇ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿವೆ. ಆದರೆ ಬಿಜೆಪಿ ನಾವು ಗೆಲ್ಲುತ್ತೇವೆ ಎಂದು ಹೇಳುತ್ತಿದ್ದರೂ ಆಯಾ ಪಕ್ಷದವರು ಎರಡು ಜಿಲ್ಲೆಗಳಲ್ಲಿ ನಮ್ಮ ಪಕ್ಷಕ್ಕೆ ಇಂತಹ ತಾಲೂಕಿನಲ್ಲಿ ಇಷ್ಟು ಮತಗಳು ಲಭಿಸುತ್ತದೆ ಎಂದು ಹೇಳುತ್ತಿಲ್ಲ, ಬಹಿರಂಗ ಸಹ ಮಾಡಿಲ್ಲ, ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಸಹ ಹಂಚಿಕೊಂಡಿಲ್ಲ. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದರೂ ಗೆಲುವಿನ ನಗೆ ಯಾರು ಬೀರುತ್ತಾರೆ ಎಂಬುದನ್ನು ಡಿಸೆಂಬರ್ 14ನೇ ತಾರೀಕಿನವರೆಗೂ ಎಲ್ಲರೂ ಕಾಯಬೇಕಾಗಿದೆ.